Hello friends, welcome to Abhi Technology Kannada. Nanu Abhishek. Ivattu videoದಲ್ಲಿ ನಮಗೆ 10000 mAh ನ Redmi power bank ನ unboxing ಮತ್ತು review video ಮಾಡ್ತಾ ಇದೀವಿ. ವಿಡಿಯೋ ತುಂಬಾ ಇಂಟರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಕೊನೆ ತನಕ ನೋಡಿ ಮತ್ತು ಈ power bank ನಿಮಗೆ ಎರಡು ವೇರಿಯಂಟ್ ಅಲ್ಲಿ ಬರ್ತಾ ಇರೋದು ಮತ್ತು 10000 mAh ಮತ್ತು ಇನ್ನೊಂದು ನಿಮಗೆ 20000 mAh. ಈ power bank ಗೆ ನಿಮಗೆ 6 ತಿಂಗಳು ವಾರಂಟಿ ಸಿಗ್ತಾ ಇದೆ ಮತ್ತು 10000 mAh power bank ನಿಮಗೆ 800 ರೂಪಾಯಿಗೆ ಸಿಗ್ತಾ ಇದ್ರೆ ಈಗ 20000 mAh power bank ನಿಮಗೆ 100 ರೂಪಾಯಿ ಹೆಚ್ಚಿಗೆ ಆಗಿ 1600 ರೂಪಾಯಿಗೆ ಸಿಗ್ತಾ ಇದೆ. ಮತ್ತೆ ಇನ್ನ ತಡ ಬನ್ನಿ Redmi power bank ನ unboxing ಮಾಡಿ ವಿಡಿಯೋನ ಶುರು ಮಾಡೋಣ. Nodi box nimage ee reethi nodle sigute Redmi power bank anta heli baredidare mattu innu halavaru features kelagade nodtidare mattu nimage illi made in India anta kuda barkondidare innu left mattu right nododare nimage Redmi power bank 10000 mAh anta baredidare innu left mattu mele kele hinde nododare idu halavonu features galanna nimage hindgade mattu side needta idare anta helabodu innu main idru box open maadi nodona nanu seal allagli open maadidini banni idra open maadi hegide anta nodona ಬಾಕ್ಸ್ ಓಪನ್ ಮಾಡ್ತಿದ್ದಾಗ ನೀವು ನೋಡಬಹುದು ನಿಮಗೆ ಈ ರೀತಿ ನೋಡಿ ಸಿಗುತ್ತೆ. ಫಸ್ಟ್ ನಿಮಗೆ ಪವರ್ ಬ್ಯಾಂಕ್ ಸಿಗುತ್ತೆ. ಅದಾದ ಮೇಲೆ ಅದರ ಪಕ್ಕದಲ್ಲಿ ನಿಮಗೊಂದು ಕೇಬಲ್ ಕೂಡ ನೀಡ್ತಾ ಇದ್ದಾರೆ. ಏನಪ್ಪ ಇದು ಬರ್ತಾನೆ ಇಲ್ಲ ಕೇಬಲ್. 2000 years later ಕೇಬಲ್ ಬಂತು ನೋಡ್ಬೋದು. ನಿಮಗೆ ಬಾಕ್ಸಲ್ಲಿ ಮತ್ತೇನು ಸಿಗಿದೆ ಅದೊಂದು ಕೇಬಲ್ ಕೂಡ ಸಿಗ್ತಾ ಇದೆ. ಟೈಪ್ ಎ ಟು ಮೈಕ್ರೋ ಯು ಎಸ್ ಬಿ ಕೇಬಲ್ ನಿಮಗೆ ಇದರೊಳಗೆ ಸಿಗ್ತಾ ಇದೆ. ಅದರ ಜೊತೆ ನಿಮಗೊಂದು ಯೂಸರ್ ಮ್ಯಾನ್ಯಲ್ ಕೂಡ ಸಿಗ್ತಾ ಇದೆ. ಇದನ್ನು ನೋಡಿ ನೀವು ಪವರ್ ಬ್ಯಾಂಕ್ ಯಾವ ರೀತಿ ಯೂಸ್ ಮಾಡೋದಂತ ನೋಡ್ಕೊಳ್ಬೋದು. ಬನ್ನಿ ಮೇನ್ ಪವರ್ ಬ್ಯಾಂಕ್ ಹತ್ತಿರ ನೋಡಿ ಮಾತಾಡ್ಕೊಂಬರೋಣ. ನೋಡೋದು ಪ್ಯಾಕ್ ನಿಮಗೆ ಈ ರೀತಿ ಮಾಡಿದ್ದಾರೆ. ಇದನ್ನ ಓಪನ್ ಮಾಡಿದರೆ ಪವರ್ ಬ್ಯಾಂಕ್ ಸಿಗುತ್ತೆ. ನೋಡ್ಬೋದು ಪವರ್ ಬ್ಯಾಂಕ್ ನಿಮಗೆ ಈ ರೀತಿ ನೋಡಲು ಸಿಗುತ್ತೆ. ಇಲ್ಲಿ ನಿಮಗೊಂದು ರೆಡ್ಮಿ ಅಂತ ಬ್ರ್ಯಾಂಡಿಂಗ್ ಇದೆ. ಅದು ಬಿಟ್ಟರೆ ನಿಮಗೆ ಬ್ಯಾಕ್ ಸೈಡು 10000 mAh ಪವರ್ ಬ್ಯಾಂಕ್ ಅಂತ ಬರೆದಿದ್ದಾರೆ. ಅದು ಯಾವ ಕಂಟ್ರಿ ಅದು ಇದು ಅಂತ ನಿಮಗೆ ಒಂದು ಸೀಲ್ನ ಇಲ್ಲಿ ಹಾಕಿದ್ದಾರೆ. ಈ ಪವರ್ ಬ್ಯಾಂಕಲ್ಲಿ ನಿಮಗೆ ಮೇಡ್ ಇನ್ ಇಂಡಿಯಾ ಅಂತ ಇಲ್ಲಿ ಬರೆದಿರುವಂಥದ್ದು ಕಾಣಿಸ್ತಿದೆ. ಇಲ್ಲಿ ಮೇಡ್ ಇನ್ ಇಂಡಿಯಾ ಅಂತ ಇದೆ. ಇನ್ನು ಲೆಫ್ಟ್ ಮತ್ತು ರೈಟ್ ನೋಡೋದಾದರೆ ನಿಮಗೆ ಒಂದು ಪವರ್ ಬಟನ್ ನೀಡಿದ್ದಾರೆ. ಈ ಪವರ್ ಬಟನ್ ನೀವೊಂದು ಪ್ರೆಸ್ ಮಾಡಿದರೆ ನಿಮಗೊಂದು ಲೈಟ್ ಇಂಡಿಕೇಟರ್ ಸಿಗುತ್ತೆ. 4 ಲೈಟ್ ಇಂಡಿಕೇಟರ್. ಇದು ನಿಮ್ಮ ಪವರ್ ಬ್ಯಾಂಕಲ್ಲಿ ಎಷ್ಟು ಚಾರ್ಜ್ ಇದೆ ಅಂತ ನೋಡ್ಕೊಳ್ಳಿಕ್ಕೆ ಸಿಗುತ್ತೆ. ಮತ್ತು ಈ ಬಟನನ್ನು 2 ಸಲ ಪ್ರೆಸ್ ಮಾಡಿದ್ರೆ ಇದು ಲೋ ಬ್ಯಾಟ್ರಿ ಪವರ್ ಕನ್ಸ್ಯೂಮಿಂಗ್ ಅಂತ ಒಂದು ಹೊಸ ಫೀಚರ್ ಇದು ಆನ್ ಆಗುತ್ತೆ. ಇದು ನಿಮಗೆ 2 ಅವರ್ ವರ್ಕ್ ಆಗುತ್ತೆ. ಇದರಿಂದ ನೀವು ನಿಮ್ಮ ಬ್ಲೂಟೂತ್ ಡಿವೈಸ್ ಇರುತ್ತಲ್ಲ, ಒಂದು ಬ್ಲೂಟೂತ್ ಇಯರ್ಫೋನ್ ಆಗಿರ್ಬೋದು ಅಥವಾ ಒಂದು ವಾಚ್ ಆಗಿರ್ಬೋದು, ನಿಮ್ಮ ಫಿಟ್ನೆಸ್ ಬ್ಯಾಂಡ್ ಆಗಿರ್ಬೋದು, ಇನ್ನೂ ಹಲವಾರು ಇರುತ್ತಲ್ಲ, ಅದನ್ನೆಲ್ಲ ನೀವು ಇದರಿಂದ ಚಾರ್ಜ್ ಮಾಡ್ಕೊಳ್ಬೋದು. ಇದು ನಿಮಗೆ 2 ಅವರ್ ವರ್ಕ್ ಆಗುತ್ತೆ. ಇದನ್ನು 2 ಸಲ ಪ್ರೆಸ್ ಮಾಡಿದ್ರೆ ಸಾಕು, ಅದು ನಿಮಗೆ ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ. ಆವಾಗ ನೀವು ಈ ಫೀಚರ್ನ ಯೂಸ್ ಮಾಡ್ಕೊಳ್ಬೋದು. ಇನ್ನೊಂದರ ಟೆಕ್ಸ್ಚರ್ ಬಗ್ಗೆ ಮಾತಾಡೋದಾದರೆ ಇಲ್ಲಿ ಸೈಡಿಗೆ ನೋಡ್ಬೋದು ನಿಮಗೆ ಲೈನ್ ಟೆಕ್ಸ್ಚರ್ ನೀಡಿದ್ದಾರೆ. ತುಂಬಾ ಗ್ರಿಪ್ಪಿಯಾಗಿದೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ನಿಮ್ಮ ಕೈಯಿಂದ ಜಾರ್ ಹೋಗೋದಿಲ್ಲ. ನಾನು ಟ್ರೈ ಮಾಡಿದ್ದೀನಿ, ನೋಡ್ಬೋದು ಕೈಗೆ ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ, ನಿಮಗೆಲ್ಲೂ ಜಾರ್ ಹೋಗೋದಿಲ್ಲ. ಸ್ವಲ್ಪ ಹೆಬ್ಬೆಟ್ಟಿನ ಸ್ವಲ್ಪ ಕಾಣಿಸುತ್ತೆ ಅಂತ ನಂಗೆ ಅನಿಸುತ್ತೆ, ಆದರೂ ಏನು ಹಾಗೇನಿಲ್ಲ. ತುಂಬಾ ಚೆನ್ನಾಗಿದೆ ಪವರ್ ಬ್ಯಾಂಕ್ ಅಂತಲೇ ಹೇಳ್ಬೋದು. ಇನ್ನು ಇದರ ಪೋರ್ಟ್ ಬಗ್ಗೆ ಮಾತಾಡೋದಾದರೆ ನಿಮಗೆ ಡುವಲ್ ಔಟ್ಪುಟ್ ಮತ್ತು ಡುವಲ್ ಇನ್ಪುಟ್ ಪೋರ್ಟ್ ನೀಡ್ತಾ ಇದ್ದಾರೆ. ನಿಮಗೊಂದು ಮೈಕ್ರೋ ಯು ಎಸ್ ಬಿ ಮತ್ತು ಒಂದು ಟೈಪ್ ಸಿ ಪೋರ್ಟ್ ಎರಡೂ ನೀಡ್ತಾ ಇದ್ದಾರೆ. ನಿಮ್ಮ ಫಾಸ್ಟ್ ಚಾರ್ಜಿಂಗಾಗಿ ಟೈಪ್ ಸಿ ಯೂಸ್ ಮಾಡ್ಬೋದು ಮತ್ತು ನಿಮ್ಮ ಪವರ್ ಬ್ಯಾಂಕ್ನ ಚಾರ್ಜ್ ಮಾಡಲಿಕ್ಕೆ ಈ ಮೈಕ್ರೋ ಯು ಎಸ್ ಬಿನ ಯೂಸ್ ಮಾಡ್ಕೊಳ್ಬೋದು. ಮತ್ತು ಯು ಎಸ್ ಬಿ ಟೈಪ್ ಎ ಪೋರ್ಟ್ ನಿಮಗೆ 2 ನೀಡಿದ್ದಾರೆ. ನೀವು 2 ಡಿವೈಸನ್ನು ಒಟ್ಟಿಗೆ ಈ ಪವರ್ ಬ್ಯಾಂಕಿಂದ ಚಾರ್ಜ್ ಮಾಡ್ಕೊಳ್ಬೋದು. ಇದು ನಿಮಗೆ 10 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಲೋ ಪವರ್ ಚಾರ್ಜಿಂಗ್ ಮೋಡಲ್ಲಿ ನಮ್ಮ ರಿಯಲ್ಮಿ ಬಡ್ಸ್ನ ಚಾರ್ಜ್ ಮಾಡಿ ಟೆಸ್ಟ್ ಮಾಡೋಣ. ಲೋ ಪವರ್ ಮೋಡ್ ಆನ್ ಆಯಿತು. ಬನ್ನಿ ಇವಾಗ ಚಾರ್ಜಿಗೆ ಹಾಕೋಣ. ನೋಡ್ಬೋದು ನಮ್ಮ ರಿಯಲ್ಮಿ ಬಡ್ಸ್ ರೆಡ್ ಲೈಟ್ ಆಗಿದೆ, ಹಾಗಾಗಿ ಈ ಪವರ್ ಬ್ಯಾಂಕ್ ವರ್ಕ್ ಆಗ್ತಿದೆ ಅಂತಲೇ ಆಯಿತು. ಲೋ ಪವರ್ ಚಾರ್ಜಿಂಗ್ ಮೋಡ್ ಇಟ್ಸ್ ವರ್ಕಿಂಗ್ 0. ಇನ್ನು ಈ ಪವರ್ ಬ್ಯಾಂಕಿಂದ ಈ ಸ್ಮಾರ್ಟ್ಫೋನ್ನ ಚಾರ್ಜ್ ಮಾಡೋಣ. ನೋಡೋದು ಇದು ಕೂಡ ಚಾರ್ಜ್ ಆಗ್ತಾ ಇದೆ. ಮತ್ತು ಇದರ ಸೈಜ್ ನೋಡೋದಾದರೆ ನೋಡೋದು ಈ ಸ್ಮಾರ್ಟ್ಫೋನ್ ರೀತಿಯೇ ಸೈಜ್ ಇದೆ. ಸೇಮ್ ಟು ಸೇಮ್ ಇದೇ ಸೈಜ್ ನಿಮಗೆ ಇದರೊಳಗೆ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಮತ್ತು ನಿಮಗೆ ಹಿಡ್ಕೊಳ್ಳಿ ಕೂಡ ಕಾಂಪ್ಯಾಕ್ಟ್ ಆಗಿರುತ್ತೆ. size kuda tumane chikkadagide tumane grip agide hagu tumane chanagide antaನೆ ಹೇಳಬಹುದು overall ಈ power bank ನನಗೆ tumane ಇಷ್ಟ ಆಯ್ತು ಎಲ್ಲಾದರೂ ಟ್ರಾವೆಲಿಂಗ್ ವೇಲ್ ಹೋಗ್ತಿದ್ರಾ ಅಂದ್ರೆ ಇದನ್ನ ಕೂಡ ನೀವು ಅಲ್ಲಿ ತಗೊಂಡ ಹೋಗಬಹುದು tumane slim ಆಗಿ chanagide antaನೆ ಹೇಳಬಹುದು ಇನ್ನು ಈ power bank ನಿಮಗೆ 2-way fast charging support ಮಾಡುತ್ತೆ ಈ power bank ನೀವು 10 watt ಅಲ್ಲಿ fast charging ಮಾಡಬಹುದು ಮತ್ತು ಈ power bank ನಿಮ್ಮ ಮೊಬೈಲ್ ಅನ್ನು ಕೂಡ 10 watt ನಲ್ಲಿ fast ಆಗಿ ಚಾರ್ಜ್ ಮಾಡುತ್ತೆ You know, this power bank has 12-layer circuit protection. This is the power bank and your mobile and protection. Over current or current and ಜಾಸ್ತಿ volt ಬಂದಾಗ ನಿಮ್ಮ power bank ಯಾವುದೇ ರೀತಿ ಹಾಳಾಗೋದಿಲ್ಲ ಮತ್ತು ನಿಮ್ಮ ಮೊಬೈಲ್ ಕೂಡ ಯಾವುದೇ ರೀತಿ ಹಾಳು ಮಾಡೋದಿಲ್ಲ ಅಂತಾನೆ ಹೇಳಬಹುದು ಮತ್ತು ಈ power bank ನಿಮಗೆ lithium polymer battery ಇಂದ ಆಗಿರುವಂತದ್ದು ಹಾಗಾಗಿ ಬ್ಯಾಟರಿ ತುಂಬಾನೇ ಚೆನ್ನಾಗಿ ಕ್ವಾಲಿಟಿ ಬರುತ್ತೆ ಅಂತಾನೆ ಹೇಳಬಹುದು ಮತ್ತು ಒಂದು ಒಳ್ಳೆ ಟೆಕ್ಸ್ಚರ್ ಜೊತೆಗೆ ಬರ್ತಾ ಇದೆ ನನಗೆ ಟೆಕ್ಸ್ಚರ್ ತುಂಬಾ ಈಜಿ ಆಯ್ತು ಗ್ರಿಪ್ ಆಗಿ ಕೂತ್ಕೊಳ್ಳುತ್ತೆ ಚೆನ್ನಾಗಿದೆ ಒಂದಿತ ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ ನೋಡಬಹುದು ಇಲ್ಲಿ ಕರ್ವ್ ಇದೆ ನಿಮಗೆ ಯಾವುದೇ ರೀತಿ ಚೌಕ ನೀಡ್ತಾ ಇಲ್ಲ ಕರ್ವ್ ಇರೋದ್ರಿಂದ ನೋಡಲಿಕ್ಕೂ ಚೆನ್ನಾಗಿರುತ್ತೆ ಡಿಸೈನ್ ತುಂಬಾ ಚೆನ್ನಾಗಿದೆ ನೀಡಿದ್ದಾರೆ ಅಂತ ಹೇಳಬಹುದು ಇದಿಷ್ಟು ಹೇಳಿ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ ವಿಡಿಯೋ ಏನಾದರೂ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಯಾವಾಗಲೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಇನ್ನೂ Follow ಮಾಡಿಲ್ಲ ಅಂದ್ರೆ ಯಾವಾಗಲೂ follow ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ